ಇವತ್ತು ನಾನು ಎಳನೀರಿನ ಗಂಜಿ ದೋಸೆ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನಕ್ಕೆ ಎಳನೀರಿನ ಗಂಜಿ ತಿನ್ನಕ್ಕೆ ಇಷ್ಟ ಆಗಲ್ಲ, ಅಂಥವ್ರು ಈ ರೀತಿ ದೋಸೆ ಮಾಡ್ಕೊಂಡು ತಿನ್ಬೋದು. ಅಕಸ್ಮಾತ್ ಎಳನೀರು ಬಲ್ತಿದ್ರೆ ಅದ್ರ ಈ ರೀತಿ ದೋಸೆ ಮಾಡ್ಕೊಂಡು ತಿನ್ನಬಹುದು. ನೋಡಿ, 200 ಗ್ರಾಮಷ್ಟು ದೋಸೆ ಅಕ್ಕಿ, 1 ಚಮಚ ಮೆಂತ್ಯ ಹಾಕಿ ಚೆನ್ನಾಗಿ ತೊಳೆದು 1-4 ಗಂಟೆ ಕಾಲ ನೆನೆಸಿರ್ಬೇಕು. ನೆನೆಸಿರೋ ಅಕ್ಕಿ ನೀರು ನಿಮಗೆಷ್ಟು ಬೇಕು ನೋಡಿ ಅಷ್ಟನ್ನ ಇಟ್ಕೊಳ್ಳಿ. ನನ್ನ ಅಂದಾಜಿಗೆ ನಾನು ನೀರು ಹಾಕಿದ್ದೀನಿ. ಆಮೇಲೆ 2 ಎಳನೀರಿನ ಕಾಯನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಸ್ವಲ್ಪ ಬಲ್ತಿರೋ ಕಾಯೇ ಇದು. ಎರಡು ಚಮಚ ತೆಳು ಅವಲಕ್ಕಿನ 1-10 ನಿಮಿಷ ನೆನೆಸಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನ ನುಣ್ಣಗೆ ರುಬ್ತೀನಿ. ಈಗ ಇದನ್ನ ಒಂದು ಬಟ್ಲಿಗೆ ಹಾಕಿ 8 ಗಂಟೆ ಕಾಲ ಹುದುಗ ಬರಕ್ಕೆ ಬಿಡಬೇಕು. ಈಗ ನೋಡಿ 8 ಗಂಟೆ ಕಾಲ ಆಗಿದೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ನಾವು ದೋಸೆ ಮಾಡಕ್ಕೆ ನಮ್ಮ ಹಿಟ್ಟು ರೆಡಿ ಆಗಿದೆ. ಈಗ ನಾನು ಕಾಯಿ ಚಟ್ನಿ ಮಾಡ್ತೀನಿ. 1 ಬಟ್ಲು ಕಾಯಿ ತುರಿ, ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಚೂರು ಉಪ್ಪು ಇಷ್ಟನ್ನು ಹಾಕಿ ರುಬ್ಕೊಂತೀನಿ. ಪಿಯು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದು 2 ಚಾನೆಲ್ಗಳಿವೆ, ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ನಲ್ಲಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಿಮ್ಮಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ರೆ ಉಪಯೋಗ ಆಗಬಹುದು, ಒಂದ್ಸಲ ಚೆಕ್ ಮಾಡಿ. ಈಗಿಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಇಂಗು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಚಟ್ನಿ ರೆಡಿ. ಈಗ ದೋಸೆ ಮಾಡೋಣ. ತವ ಬಿಸಿ ಆದ್ಮೇಲೆ ಚೂರು ಎಣ್ಣೆ ಹಾಕಿ ದೋಸೆ ಹುಯ್ಬೇಕು. ದೋಸೆ ಸ್ವಲ್ಪ ದಪ್ಪಗೆ ಹುಯ್ಬೇಕು. ಇದು ತುಂಬಾ ಮೃದುವಾಗಿ ಸಾಫ್ಟಾಗಿ ಹತ್ತಿ ಹಂಗೆ ಆಗತ್ತೆ, ಒಳ್ಳೆ ಘಮನು ಬರತ್ತೆ ಇದರಿಂದ. ಚೂರು ಎಣ್ಣೆ ಹಾಕಿ ಇದನ್ನ ತಟ್ಟೆ ಮುಚ್ಚಿಟ್ಟು 2-3 ನಿಮಿಷ ಚೆನ್ನಾಗಿ ಬೇಯಿಸೋಣ. ನೋಡಿ, ಇನ್ನೊಂದು ದೋಸೆ ಮಾಡ್ತಾ ಇದ್ದೀನಿ. ಇವೊಂದ್ಸಲ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ.